ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಇದುವರೆಗೂ ಎಷ್ಟೋ ಕಥೆಗಳನ್ನು ಮತ್ತು ಕ್ರೈಮ್ ಸ್ಟೋರಿಗಳನ್ನು ಕೇಳಿರುತ್ತೇವೆ ಹಾಗೂ ಮೀಡಿಯಾಗಳಲ್ಲಿ ನೋಡಿರುತ್ತೇವೆ. ರಾಕ್ಷಸ ಮನಸ್ತತ್ವವನ್ನು ಹೊಂದಿರುವಂತಹ ಪುರುಷರ ಪ್ರವರ್ತನೆಗಳನ್ನು ಗಮನಿಸಿದ್ದೇವೆ. ಅನೇಕ ಬಾರಿ ಬಾಧಿತರನ್ನು ನೋಡಿ ಬಾಧೆ ಪಟ್ಟಿರುತ್ತೇವೆ ಮತ್ತು ಅತ್ತಿರುತ್ತೇವೆ. ಹೀಗಾಗಬಾರದಿತ್ತು ಎಂದುಕೊಂಡಿದ್ದೇವೆ. ಅಸಲಿಗೆ ಇವರು ಮನುಷ್ಯರಾಗಿ ಏಕೆ ಹುಟ್ಟಿದರೆಂದು ಮಾತ್ರ ಅಂದುಕೊಂಡಿಲ್ಲ. ಏಕೆಂದರೆ ಹುಟ್ಟುತ್ತಲೇ ಯಾರೂ ಕೆಟ್ಟವರಲ್ಲ, ಎಲ್ಲರೂ ಸಮಾನರೇ. ಆದರೆ ಮನುಷ್ಯರ ರೂಪದಲ್ಲಿದ್ದುಕೊಂಡು ರಾಕ್ಷಸರಾಗಿ ತಿರುಗಾಡುವುದು, ಬೆಳೆಯುವುದು, ಎದುರಿಗಿರುವವರ ಪ್ರಾಣಗಳನ್ನು ಸುಲಭವಾಗಿ ತೆಗೆಯುವುದನ್ನು ನೋಡಿ ಕಣ್ಣೀರು ಹಾಕುತ್ತೇವೆ. ಆದರೆ ಈಗ ನಾವು ಈ ವಿಡಿಯೋದಲ್ಲಿ ತಿಳಿಯಲಿರುವ ಈ ಸ್ಟೋರಿಯನ್ನು ತಿಳಿದರೆ ಮಾತ್ರ ಯಾರಾದರೂ ಸರಿ ಬಾಧೆ ಪಡುವುದೇ ಅಲ್ಲದೆ ಅವರ ರಕ್ತ ಕುದಿಯುತ್ತದೆ. ಸ್ನೇಹಿತರೆ, ಹೆಣ್ಣು ಮಕ್ಕಳಿರುವ ಮನೆ ದೇವತೆಯರು ತಿರುಗಾಡುವ ಗುಡಿಯ ಹಾಗೆ ಎಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ಹೆಣ್ಣು ಮಗುವಾಗಿ ಹುಟ್ಟುವುದು ತುಂಬಾ ಅದೃಷ್ಟವೆಂದು ಅನೇಕ ಮಂದಿ ಹೇಳುತ್ತಿರುತ್ತಾರೆ. ಬೆಳೆದ ಬಳಿಕ ಯಾರ ಜೀವನ ಅವರದು, ಯಾರ ಕಷ್ಟ ಅವರದು. ಆದರೆ ಹೆಣ್ಣು ಮಗುವಾಗಿ ಹುಟ್ಟಿ ತಪ್ಪು ಮಾಡಿದ್ದಳು ಆ ದುರದೃಷ್ಟವಂತೆ. ಇದು ಕೇವಲ ನಾವು ಹೇಳುತ್ತಿರುವ ಮಾತಲ್ಲ, ಸ್ವತಃ ಆಕೆಯ ತಂದೆಯೇ ತುಂಬಾ ರೋಧಿಸುತ್ತಾ ಹೇಳಿದ್ದಾರೆ. ನನಗೆ ಹೆಣ್ಣು ಮಗು ಆಯಿತೆಂದು ಬಹಳ ಸಂತೋಷ ಪಟ್ಟಿದ್ದೆ. ಆದರೆ ನನಗೆ ಮಗನಾಗಿದ್ದರೆ ನನ್ನ ಮಗನಿಗೆ ಯಾವುದೇ ರೀತಿಯ ಕಷ್ಟ ಬರುತ್ತಿರಲಿಲ್ಲ. ನಾನು ತಪ್ಪು ಮಾಡಿದೆ, ನನ್ನ ಮಗಳು ಶಿಕ್ಷೆ ಅನುಭವಿಸಿದಳು. ಹೆಣ್ಣು ಮಗುವಾಗಿ ಈ ಪಾಪದ ಲೋಕದಲ್ಲಿ ಹುಟ್ಟಿದ್ದೆ ನನ್ನ ಮಗಳು ಮಾಡಿದ ಮಹಾಪಾಪವೆಂದು ಕಣ್ಣೀರು ಹಾಕುತ್ತಾ ಈ ಕೆಟ್ಟ ವ್ಯವಸ್ಥೆಯನ್ನು ಬೈದರು ಆ ತಂದೆ. ಆದರೆ ನಾವಿದ್ದೇವೆ ಎಂದು ಜನ ಆ ತಂದೆಗೆ ಆಸರೆಯಾಗಿ ನಿಂತರು. ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿಗಳು ಮತ್ತು ಪ್ರತಿಭಟನೆಗಳು ನಡೆದವು. ರಸ್ತೆಗಳಲ್ಲಿ ಪೊಲೀಸರು ಮತ್ತು ನಾಯಕರುಗಳ ಮೇಲೆ ಕಲ್ಲೆಸೆದರು ಜನರು. ಇದರಿಂದ ಪೊಲೀಸರು ಗುಂಡು ಹಾರಿಸಿದ್ದರು. ಆ ಸಮಯದಲ್ಲಿ ಪೊಲೀಸರ ಗುಂಡಿಗೆ ಇಬ್ಬರು ಪ್ರತಿಭಟನಾಕಾರರು ಸತ್ತು ಹೋಗಿದ್ದರು. ಆ ನಂತರ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಲೇಬೇಕೆಂದು ದೇಶವ್ಯಾಪ್ತಿಯಲ್ಲಿ ಪ್ರತಿಭಟನೆಗಳು ನಡೆದವು. ಕೊನೆಗೆ ನೇಪಾಳ ಕೇಂದ್ರ ಸರ್ಕಾರವು ಸಿಬಿಐಗೆ ಒಪ್ಪಿಸಿತು. ಸದಾ ಪೂಜಿಸುವ ದೇವರನ್ನು ಕೂಡ ಬೈಯುವಂತಹ ಕೋಪ ಆ ತಂದೆಗೆ ಏಕೆ ಬಂದಿತು? ಇಡೀ ನೇಪಾಳವನ್ನು ನಡುಗಿಸಿದ ಆ ಹೆಣ್ಣು ಮಗುವಿನ ಸ್ಟೋರಿ ಏನೆಂದು ನೋಡೋಣ. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜುಲೈ 26, 2018, ನೇಪಾಳದಲ್ಲಿನ ಕಂಚನ್ಪುರ ಜಿಲ್ಲೆ ಭೀಮ್ದತ್ತ ಮುನಿಸಿಪಾಲಿಟಿ ವ್ಯಾಪ್ತಿಯ ಶಿವಾರಪಟ್ಟಣ. ಚಿಕ್ಕ ಹಳ್ಳಿಯಾದರೂ ಶಿವಾರಪಟ್ಟಣದಲ್ಲಿ ರೈತರು ವ್ಯವಸಾಯ ಮಾಡುತ್ತಿದ್ದರು. ಬೆಟ್ಟ ಗುಡ್ಡಗಳ ನಡುವೆ ಹಚ್ಚ ಹಸಿರು ಮರಗಿಡ ತೋಟಗಳ ನಡುವೆ ಇರುವಂತಹ ಸುಂದರವಾದ ಹಳ್ಳಿಯದು. ಆ ಶಿವಾರಪಟ್ಟಣದಲ್ಲಿ ಯಜ್ಞರಾಜ ಎಂಬ ರೈತ ದಂಪತಿ ಇದ್ದರು. ಅವರ ಮಗಳ ಹೆಸರು ನಿರ್ಮಲಾ ಪಂತ. 13 ವರ್ಷ ವಯಸ್ಸಿನ ನಿರ್ಮಲಾ 7ನೇ ತರಗತಿಯಲ್ಲಿ ಓದುತ್ತಿದ್ದಳು. ತುಂಬಾ ಬುದ್ಧಿವಂತೆಯಾದ ಈಕೆ ಆಟ ಪಾಠಗಳಲ್ಲೂ ಚುರುಕಾಗಿದ್ದಳು. ಅಲ್ಲೇ ಸ್ಥಳೀಯ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಳು. ಇನ್ನು ಆ ದಿನ ಅವರ ತಂದೆ ತಾಯಿಗಳು ವ್ಯವಸಾಯದ ಕೆಲಸಗಳ ಮೇಲೆ ತೋಟಕ್ಕೆ ಹೋಗಿದ್ದರು. ಎಂದಿನಂತೆ ಆ ದಿನವೂ ಕೂಡ ಶಾಲೆಯಿಂದ ಬಂದವಳೆ ಫ್ರೆಶಾಗಿ ಹೋಮ್ವರ್ಕ್ ಮುಗಿಸಿದ್ದಳು ನಿರ್ಮಲಾ. ಮಳೆ ಬರುವ ಮುನ್ಸೂಚನೆ ಇದ್ದರಿಂದ ನಿರ್ಮಲಾ ತಂದೆ ತಾಯಿಗಳು ಕೂಡ ಬೇಗನೆ ಮನೆಗೆ ಬಂದಿದ್ದರು. ಮನೆಗೆ ಬಂದ ತಾಯಿ ಟೀ ಮಾಡಿ ಮಗಳಿಗೆ ಮತ್ತು ಗಂಡನಿಗೆ ನೀಡಿದ್ದಳು. ಟೀ ಕುಡಿದ ನಂತರ ನಿರ್ಮಲಾ ತನ್ನ ಸ್ನೇಹಿತೆಯ ಮನೆಗೆ ಹೋಗಿ ಬರುವುದಾಗಿ ತಂದೆಗೆ ಹೇಳಿದಳು. ಮಳೆ ಬರುವ ಹಾಗಿದೆ, ಬೆಳಿಗ್ಗೆಯಿಂದಲೂ ಸ್ಕೂಲ್ನಲ್ಲಿ ಜೊತೆಯಲ್ಲೇ ಇದ್ದೀರಲ್ಲವೇ, ಮತ್ತೆ ಏಕೆ ಎಂದು ಕೇಳಿದರು ಅವರ ತಂದೆ. ಹೋಮ್ವರ್ಕ್ ಎಲ್ಲ ಮುಗಿದಿದೆ ಅಪ್ಪ, ಸ್ವಲ್ಪ ಸಮಯ ಆಟವಾಡಿ ಬರುತ್ತೇನೆಂದು ಹೇಳಿ ಮನೆಯಿಂದ ಹೋದಳು ನಿರ್ಮಲಾ. ಆಕೆಯ ಸ್ನೇಹಿತೆಯ ಮನೆ ಅಲ್ಲೇ ಅವರ ತೋಟದ ಬಳಿ ಕೇವಲ 300 ಮೀಟರ್ಗಳ ದೂರದಲ್ಲಿದೆ. ಪ್ರತಿದಿನವೂ ಕೂಡ ಸ್ಕೂಲ್ನಿಂದ ಬಂದ ಮೇಲೆ ಅಲ್ಲಿಗೆ ಹೋಗುವುದು ನಿರ್ಮಲಾಳಿಗೆ ಅಭ್ಯಾಸವೇ. ಆದ್ದರಿಂದಲೇ ನಿರ್ಮಲಾ ತಂದೆಯು ಸಹ ಸರಿ ಎಂದು ಹೇಳಿದರು. ಮೊದಲೇ ಒಬ್ಬಳೆ ಮಗಳು, ಗಂಡು ಮಕ್ಕಳು ಕೂಡ ಇಲ್ಲ, ಬಂಗಾರದ ಹಾಗೆ ಬೆಳೆಸುತ್ತಿದ್ದಾರೆ ತಂದೆ ತಾಯಿಯರು. ಸಂಜೆ 5ವರೆಗೆ ಹೊರಟ ನಿರ್ಮಲಾ ರಾತ್ರಿ 6ವರೆಯಾದರೂ ಮನೆಗೆ ಬರಲಿಲ್ಲ. ಇದರಿಂದ ನಿರ್ಮಲಾ ತಂದೆ ಆಕೆಯ ಫ್ರೆಂಡ್ ಮನೆಗೆ ಹೋದರು. ಆದರೆ ಇವತ್ತು ನಿರ್ಮಲಾ ಇಲ್ಲಿಗೆ ಬರಲೇ ಇಲ್ಲವೆಂದು ನಿರ್ಮಲಾ ಫ್ರೆಂಡ್ಗಳ ಜೊತೆ ಆಕೆಯ ತಂದೆ ತಾಯಿಯರು ಕೂಡ ಹೇಳಿದರು. ತಂದೆಗೆ ಭಯ ಶುರುವಾಯಿತು. ಇತರ ಸ್ನೇಹಿತರ ಮನೆಗೆ ಹೋಗಿ ನೋಡಿದರು, ನಿರ್ಮಲಾಳ ಸುಳಿವಿಲ್ಲ. ತಕ್ಷಣವೇ ನಿರ್ಮಲಾ ತಂದೆಯ ಜೊತೆ ಅವರ ಬಂಧುಗಳು ಕೂಡ ಹುಡುಕಾಟ ಶುರು ಮಾಡಿದ್ದರು. ಶಾಲೆಯ ಜೊತೆ ಆಕೆಯ ಕ್ಲಾಸ್ಮೇಟ್ಸ್ ಎಲ್ಲರ ಮನೆಗಳಿಗೂ ಹೋಗಿ ವಿಚಾರಿಸಿದ್ದರು. ಸರಿಸುಮಾರು 60 ಮಂದಿಯನ್ನು ರಾತ್ರಿ 12ರವರೆಗೂ ಪ್ರತಿ ಮನೆ ಬಾಗಿಲಿಗೂ ಹೋಗಿ ವಿಚಾರಿಸಿದರೂ ಕೂಡ ನಿರ್ಮಲಾಳ ಸುಳಿವಿಲ್ಲ. ಆ ರಾತ್ರಿಯ ಸಮಯದಲ್ಲಿ 13 ವರ್ಷ ವಯಸ್ಸಿನ ನಿರ್ಮಲಾ ಕಾಣಿಸುತ್ತಿಲ್ಲ ಎಂದು ಪೊಲೀಸರಿಗೆ ದೂರು ನೀಡಿದರು ತಂದೆ. ಬೆಳಗ್ಗೆ ವಿಚಾರಿಸುತ್ತೇವೆಂದು, ರಾತ್ರಿ ಆದ್ದರಿಂದ ಏನೂ ಮಾಡಲಾಗುವುದಿಲ್ಲ ಎಂದು ಪೊಲೀಸರು ಹೇಳಿದರು. ಆದರೆ ನಿರ್ಮಲಾ ತಂದೆ ಮಾತ್ರ ಮಗಳಿಲ್ಲದೆ ಕ್ಷಣವೂ ಕೂಡ ಮನೆಯಲ್ಲಿ ಸುಮ್ಮನೆ ಕೂರಲಿಲ್ಲ. ಬೆಳಿಗ್ಗೆವರೆಗೂ ಹುಡುಕುತ್ತಲೇ ಇದ್ದರು. ಇತರ ಬಂಧುಗಳು ಕೂಡ ಅವರ ಸಹಾಯಕ್ಕೆ ನಿಂತಿದ್ದರು. ಆದರೆ ಮುಂಜಾನೆ 6 ಗಂಟೆಗೆ ಒಬ್ಬ ವ್ಯಕ್ತಿ ಓಡುತ್ತಾ ನಿರ್ಮಲಾ ಮನೆಗೆ ಬರುತ್ತಾರೆ.
ಆತನು ನಿರ್ಮಲಾ ತಂದೆಯ ಸ್ನೇಹಿತನೇ. ಬರುಬರುತ್ತಲೇ ನಿರ್ಮಲಾ ತಂದೆಯನ್ನು ತಬ್ಬಿಕೊಂಡು ಗೊಳೋ ಎಂದು ಅಳುತ್ತಿದ್ದಾರೆ. ಏನಾಗಿದೆ ಎಂದು ಕೇಳಿದರು. ಗಾಬರಿಯಿಂದ ಬಾಯಿ ಮಾತು ಹೊರಡುತ್ತಿಲ್ಲ. ಕೊನೆಗೆ ಕುಡಿಯಲು ನೀರು ಕೊಟ್ಟು ಸಮಾಧಾನ ಮಾಡಿ ಕೇಳಿದರು. ಆಗ ಅವರು, ತನ್ನ ಕಬ್ಬಿನ ತೋಟದಲ್ಲಿ ನಿರ್ಮಲಾ ಸತ್ತು ಬಿದ್ದಿದ್ದಾಳೆ, ಆಕೆಯ ಮೈ ಮೇಲೆ ಬಟ್ಟೆಗಳಿಲ್ಲ ಎಂದು ಮತ್ತಷ್ಟು ಜೋರಾಗಿ ಅಳುತ್ತಿದ್ದಾರೆ. ಆ ತಕ್ಷಣವೇ ರಭಸವಾಗಿ ಓಡಲು ಶುರು ಮಾಡುತ್ತಾರೆ ನಿರ್ಮಲಾ ತಂದೆ. ಆದರೆ ಆತನ ಸ್ನೇಹಿತರು ಮಾತ್ರ, ಬೇಡ ಬೇಡ, ನೀನು ನೋಡಿದರೆ ನಿನ್ನಿಂದ ತಡೆಯಲು ಆಗುವುದಿಲ್ಲ ಎಂದು ಆತನನ್ನು ಹಿಡಿದುಕೊಂಡು ತಾಯಿಯನ್ನು ಮಾತ್ರ ಕಳುಹಿಸಿದರು. ನಿರ್ಮಲಾ ತಾಯಿ ಮಗಳ ಆ ಸ್ಥಿತಿಯನ್ನು ನೋಡಿ ಅಲ್ಲೇ ಕುಸಿದು ಬಿದ್ದಳು. 13 ವರ್ಷದ ಆ ಬಾಲೆಯ ಮೃತದೇಹ ನಗ್ನವಾಗಿ ಕಬ್ಬಿನ ತೋಟದಲ್ಲಿ ಬಿದ್ದಿದೆ. ಕಾಲು ಮುರಿದು ಹೋಗಿದೆ. ಕತ್ತನ್ನು ಬಿಗಿದ ಹಾಗೆ ಗುರುತುಗಳಿವೆ. ಮೈಯೆಲ್ಲ ಹಲ್ಲಿನ ಗುರುತುಗಳು. ಮುಖ ಪೂರ್ತಿ ಕಾಮಾಂಧರು ಕಚ್ಚಿದ್ದರಿಂದ ಹಲ್ಲಿನ ಗುರುತುಗಳಲ್ಲಿ ರಕ್ತ ಬಂದಿದೆ. ಆ ಪುಟ್ಟ ಬಾಲೆಯ ಮೃತದೇಹವನ್ನು ನೋಡಿದರೆ ಅಸಲು ಇಂತಹ ಮಾನವ ರಾಕ್ಷಸರು ಇರುತ್ತಾರಾ ಎನಿಸುವಷ್ಟು ದಾರುಣವಾಗಿದೆ. ಆ ತಂದೆ ತನ್ನ ಮಗಳ ಮುಖವನ್ನು ಒಂದೇ ಒಂದು ಬಾರಿ ನೋಡುತ್ತೇನೆಂದು ರೋಧಿಸಿದರೆ ಬೇಡ ಬೇಡ ಎನ್ನುತ್ತಲೇ ಅಲ್ಲಿರುವವರು ತೋರಿಸಿಬಿಟ್ಟರು. ರಾತ್ರಿಯೇ ಪೊಲೀಸರಿಗೆ ದೂರು ಕೊಟ್ಟಿದ್ದರಿಂದ ಪೊಲೀಸರು ಸಹ ಅಲ್ಲಿಗೆ ಬಂದರು. ಆದರೆ ಅಷ್ಟೊತ್ತಿಗಾಗಲೇ ಜನರ ಗುಂಪು ಅಲ್ಲಿ ಸೇರಿದ್ದು ಫೋಟೋಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದವು. ಇಡೀ ನೇಪಾಳವೆಲ್ಲವೂ ನಿರ್ಮಲಾ ಹಂತಕರನ್ನು ಹಿಡಿಯಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿತು. ಈ ರಾಕ್ಷಸರನ್ನು ಗಲ್ಲಿಗೇರಿಸಬೇಕು ಎಂದು ಸಾವಿರಾರು ಮಂದಿ ನಿರ್ಮಲಾ ಮೃತದೇಹವನ್ನು ಪೋಸ್ಟ್ಮಾರ್ಟಂ ಮಾಡುತ್ತಿದ್ದಂತಹ ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ಮಾಡಿದರು. ಊಹಿಸದಂತಹ ಈ ಪರಿಣಾಮಕ್ಕೆ ಪೊಲೀಸರು ಹಿಂದೆ ಓಡಿದರು. ಎಲ್ಲರೂ ಬಿಸಿರಕ್ತದಿಂದ ಕುದಿಯುತ್ತಿದ್ದಾರೆ. ಇದರಿಂದ ಪೊಲೀಸರ ಬಳಗಗಳಿಂದ ಕೊನೆಗೆ ಆ ಬಾಲಕಿ ನಿರ್ಮಲಾಳ ಅಂತ್ಯಕ್ರಿಯೆಗಳನ್ನು ನೆರವೇರಿಸಲಾಯಿತು. ಇನ್ನು ಪೋಸ್ಟ್ಮಾರ್ಟಂ ರಿಪೋರ್ಟಲ್ಲಿ ಯಾರೂ ಊಹಿಸದ ಸತ್ಯಗಳು ಹೊರಗೆ ಬಂದವು. 4 ಜನ ಬೇರೆ ಬೇರೆ ವ್ಯಕ್ತಿಗಳ ವೀರ್ಯ ದೇಹದ ಮೇಲಿದೆ. ಹಲ್ಲಿನ ಗುರುತುಗಳು ಕೂಡ ಬೇರೆ ಬೇರೆ ವ್ಯಕ್ತಿಗಳದ್ದೇ ಎಂದು ತಿಳಿದು ಬಂದಿದೆ. ಮೈಯೆಲ್ಲ ಉಗುರುಗಳಿಂದ ಪರಚಿ ಕಚ್ಚಿ ಅತ್ಯಾಚಾರ ಮಾಡಿ ಅತಿ ದಾರುಣವಾಗಿ ಕೊಂದಿದ್ದರು ಕಿರಾತಕರು. ತನ್ನ ಮಗಳ ಮೇಲೆ ನಡೆದ ಅತ್ಯಾಚಾರವನ್ನು ನ್ಯೂಸ್ ಪೇಪರ್ಗಳಲ್ಲಿ ನೋಡಲಾರದೆ ಹೋದರು ಆಕೆಯ ತಂದೆ. ಅಸಲು ನೀನು ಹೆಣ್ಣು ಮಗುವಾಗಿ ಏಕೆ ಹುಟ್ಟಿದೆ? ನಾನು ನಿನ್ನನ್ನು ಕಾಪಾಡಿಕೊಳ್ಳಲಾಗದಂತಹ ತಂದೆ. ನನ್ನನ್ನು ದಯಮಾಡಿ ಕ್ಷಮಿಸು ಮಗಳೇ ಎಂದು ರೋಧಿಸಿದರು ಆ ತಂದೆ. ಇನ್ನು ಪೊಲೀಸರು ವಿಚಾರಣೆ ಶುರು ಮಾಡಿದರು. ಆದರೆ ಏನೂ ಬಗೆಹರಿಯಲಿಲ್ಲ. ಡಿಎನ್ಎ ರಿಪೋರ್ಟ್ ಕೂಡ ಇದೆ, ಆದರೆ ಅನುಮಾನಿತರಿಲ್ಲ. ಪೊಲೀಸರ ವಿಚಾರಣೆ ತುಂಬಾ ನಿರ್ಲಕ್ಷ್ಯದಿಂದ ಸಾಗಿತ್ತು. ಆದರೆ ಪ್ರಜೆಗಳ ಆಗ್ರಹ ಮಾತ್ರ ತಣ್ಣಗಾಗಲಿಲ್ಲ. ಪ್ರತಿದಿನವೂ ಮೀಡಿಯಾ ಕೂಗುತ್ತಿತ್ತು. ಕೈಲಾಗದ ಅಧಿಕಾರಿಗಳು ಪೊಲೀಸರ ನಿರ್ಲಕ್ಷ್ಯವೆಂದು ಸೋಷಿಯಲ್ ಮೀಡಿಯಾದಲ್ಲಿ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು. ಲಂಚ ತಿನ್ನುತ್ತಾರೆ, ನಾಯಕರಿಗೆ ಸೆಲ್ಯೂಟ್ ಮಾಡುತ್ತಾರೆ, ಅವನೀತಿ ಕಳ್ಳರಿಗೆ ಕಾವಲಿರುತ್ತಾರೆ ಎಂದು. ಆದರೆ ಒಂದು ಚಿಕ್ಕ ಬಾಲೆಯನ್ನು ಕ್ರೂರವಾಗಿ ಕೊಂದಂತಹ ರಾಕ್ಷಸರನ್ನು ಹಿಡಿಯಲಾಗಲಿಲ್ಲ ಎಂದು ನೇಪಾಳ ಪೊಲೀಸರ ಮೇಲೆ ತಿರುಗಿ ಬಿದ್ದಿದ್ದರು. ಇದೇ ಸಂದರ್ಭದಲ್ಲಿ, ಅಂದರೆ ಆಗಸ್ಟ್ 20ರಲ್ಲಿ 41 ವರ್ಷದ ದಿಲೀಪ್ ಸಿಂಗ್ ಬಸ್ತಾ ಎಂಬ ಯುವಕನನ್ನು ಪೊಲೀಸರು ಅರೆಸ್ಟ್ ಮಾಡಿ ಆತನೇ ನಿರ್ಮಲಾ ಹಂತಕನೆಂದು ಮೀಡಿಯಾಗೆ ತಿಳಿಯಪಡಿಸಿದ್ದರು. ಆದರೆ ದಿಲೀಪ್ ಬಸ್ತಾನ ತಂದೆ ತಾಯಿಯರು ಮಾತ್ರ ಮೀಡಿಯಾ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದರು. ಏಕೆಂದರೆ ಆತನು ಮಾನಸಿಕ ವಿಕಲಾಂಗನು. ಯಾವುದೇ ವಿಷಯವನ್ನಾಗಲಿ 2 ಬಾರಿ ಹೇಳಬೇಕು. ಇತರರ ಮೇಲೆ ಆಧಾರವಾಗಿರುವಂತಹ ವ್ಯಕ್ತಿ. ಅಂತಹ ದಿಲೀಪ್ ಹೇಗೆ ಅತ್ಯಾಚಾರ ಮಾಡಿರುತ್ತಾನೆಂದು ತಮ್ಮ ನೋವನ್ನು ಹೇಳಿಕೊಂಡಿದ್ದರು. ಇದರಿಂದ ಜನರು ಮತ್ತೊಂದು ಬಾರಿ ರಸ್ತೆಗಿಳಿದಿದ್ದರು. ಪೊಲೀಸರು ಅಸಲಿ ಹಂತಕನನ್ನು ಹಿಡಿಯದೆ ಅಮಾಯಕನನ್ನು ಸಿಕ್ಕಿಸಿ ಕೇಸನ್ನು ಮುಚ್ಚಿಹಾಕಬೇಕು ಎಂದುಕೊಳ್ಳುತ್ತಿದ್ದಾರೆ ಎಂದು ರಗಳೆ ಮಾಡಿದ್ದರು. ಆಗ ಕೋರ್ಟ್ ಸಹಿತ ಡಿಎನ್ಎ ರಿಪೋರ್ಟ್ಗೆ ಆದೇಶ ನೀಡಿತ್ತು. ಸೆಪ್ಟೆಂಬರ್ 12, 2018ರಂದು ದಿಲೀಪ್ ಬಸ್ತಾ ಡಿಎನ್ಎನೊಂದಿಗೆ ಹೋಲಿಕೆಯಾಗುತ್ತಿಲ್ಲ ಎಂದು ತಿಳಿಯಿತು. ಆಗ ದಿಲೀಪ್ನನ್ನು ನಿರಪರಾಧಿ ಎಂದು ಪ್ರಕಟಿಸಿತ್ತು. ಆದರೆ ಅದರ ಮಾರನೇ ದಿನ ಸಂಚಲನ ಸೃಷ್ಟಿಸುವ ವಾರ್ತೆಯೊಂದು ಹೊರಗೆ ಬಂದಿತ್ತು. ಕಂಚನ್ಪುರ ಜಿಲ್ಲೆಯ ಎಸ್ಪಿ ದಿಲ್ರಾಜ್ ಬಸ್ತಾ ಅವರ ಮಗ ಈ ಅತ್ಯಾಚಾರ ಕೇಸಲ್ಲಿ ಪ್ರಧಾನ ಆರೋಪಿ ಎಂದು ಆರೋಪಗಳು ಕೇಳಿಬಂದವು. ಆ ದಿನ ಆ ಸ್ಥಳದಲ್ಲಿ ತನ್ನ ಸ್ನೇಹಿತರೊಂದಿಗೆ ಓಡಾಡಿದ್ದರು. ಆತನನ್ನು ಆ ಕಬ್ಬಿನ ತೋಟದ ಬಳಿ ಕೆಲವು ಮಂದಿ ರೈತರು ನೋಡಿದ್ದರು ಎಂದು ಮೀಡಿಯಾದಲ್ಲಿ ವಾರ್ತೆಗಳು ಬಂದಿದ್ದವು. ಅದೇ ಸಮಯದಲ್ಲಿ ಒಬ್ಬನೇ ಆರೋಪಿ ಇದ್ದಾನೆ, 4 ಜನರು ಅತ್ಯಾಚಾರ ಮಾಡಿಲ್ಲವೆಂಬ ಪೊಲೀಸರಿಂದ ಕೇಳಿಬಂದ ಆ ಸುದ್ದಿ ಮತ್ತಷ್ಟು ಕೆರಳಿಸಿತ್ತು. ಜಿಲ್ಲೆಯ ಎಸ್ಪಿಯ ಮಗನನ್ನು ಅರೆಸ್ಟ್ ಮಾಡಬೇಕೆಂದು ಸಾವಿರಾರು ಮಂದಿ ಜನರು ಜಿಲ್ಲಾ ಕೇಂದ್ರ ಕಚೇರಿ ಎದುರು ಪ್ರತಿಭಟನೆಗಿಳಿದರು. ಪೊಲೀಸರ ಮೇಲೆ ಕಲ್ಲು ಎಸೆದಿದ್ದರಿಂದ ಪೊಲೀಸರಿಗೂ ಮತ್ತು ಪ್ರತಿಭಟನಾಕಾರರಿಗೂ ನಡುವೆ ಗಲಾಟೆಗಳು ಶುರುವಾಗಿದ್ದವು. ಆಗ ಪೊಲೀಸರು ಅವರನ್ನು ತಡೆಯಲು ಗುಂಡು ಹಾರಿಸಿದಾಗ ಆ ದಾಳಿಯಲ್ಲಿ 2 ವ್ಯಕ್ತಿಗಳು ಸತ್ತು ಹೋಗಿದ್ದರು, 21 ಮಂದಿ ಗಾಯಗೊಂಡಿದ್ದರು. ಈ ಘಟನೆ ಇಡೀ ನೇಪಾಳದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಪಾರ್ಲಿಮೆಂಟಲ್ಲಿ ಪ್ರತಿಪಕ್ಷ ನಾಯಕರು ಸರ್ಕಾರದ ಮೇಲೆ ಕಿಡಿಕಾರಿದ್ದರು.
ಎಸ್ಪಿ ಮಗನೇ ಆರೋಪಿ ಎನ್ನುತ್ತಿದ್ದಾರೆ. ಅವರೇ ಎಸ್ಪಿ ಆಗಿದ್ದರೆ ನೊಂದವರಿಗೆ ಹೇಗೆ ನ್ಯಾಯ ಸಿಗುತ್ತದೆಂದು ಗುಡುಗಿದ್ದರು. ಆಗ ನೇಪಾಳ ಕೇಂದ್ರದ ಹೋಮ್ ಮಂತ್ರಿ ರಾಮ್ ಬಹೂರ್ ತಾಪ ಅವರು ಈ ಕೇಸನ್ನು ಸಿಬಿಐ ವಿಚಾರಣೆಗೆ ನೀಡಬೇಕೆಂದು ಕೋರಿದ್ದರು. ಇನ್ನು ಶಾಂತಿ ಭದ್ರತೆಗಳಿಂದ ವಿಚಾರಣೆ ಕಮಿಟಿಗೆ ಮುಖಂಡತ್ವವನ್ನು ವಹಿಸಿದ ಐಜಿಪಿ ನರೇಂದ್ರ ಸದ್ಪಾಲ್ ಈ ಕೇಸನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡರು. 2018 ನಡೆದ ವಿಚಾರಣೆಯಲ್ಲಿ ಒಬ್ಬ ಭಾರತೀಯ ಟೂರಿಸ್ಟರ್ ಅನ್ನು ಅರೆಸ್ಟ್ ಮಾಡಿದ್ದರು. ಆ ಸಮಯದಲ್ಲಿ ಆತನು ಆ ಮುನಿಸಿಪಾಲಿಟಿ ಪರಿಧಿಯಲ್ಲಿ ತಿರುಗಾಡಿದ್ದರಿಂದ ಅರೆಸ್ಟ್ ಮಾಡಿದ್ದರು ಪೊಲೀಸರು. ಆದರೆ ಯಾವುದೇ ರೀತಿಯ ಆಧಾರಗಳು ಇಲ್ಲದೇ ಇರುವುದರಿಂದ ಭಾರತೀಯ ಅನುಮಾನಿತ ಟೂರಿಸ್ಟರ್ ಅನ್ನು ಬಿಟ್ಟಿತ್ತು ಕೋರ್ಟ್. ಅಷ್ಟೇ ಅಲ್ಲದೆ ಸರಿಸುಮಾರು 8 ಜನ ಪೊಲೀಸರು ಆತನಿಗೆ ಟಾರ್ಚರ್ ಕೊಟ್ಟು ತಪ್ಪು ಒಪ್ಪಿಕೋ ಎಂದು ದುಂಬಾಲು ಬಿದ್ದಿದ್ದರು ಎಂದು ಇನ್ವೆಸ್ಟಿಗೇಷನ್ ಟೀಮ್ ಪೊಲೀಸರ ಮೇಲೆ ಕೇಸ್ ಹಾಕಿತ್ತು. ಆ 8 ಜನರಲ್ಲಿ ಆರೋಪಿ ತಂದೆ ಎಸ್ಪಿ ದಿಲ್ರಾಜ್ ಬಸ್ತಾ ಅವರ ಜೊತೆ ಡಿಎಸ್ಪಿ ಮತ್ತು ಎಸ್ಐಗಳು, ಹೀಗೆ 8 ಜನರನ್ನು ಕೋರ್ಟ್ ಅಲ್ಲಗಳೆಯಿತು. ಅಷ್ಟೇ ಅಲ್ಲದೆ ಕೇಸ್ ವಿಚಾರಣೆ ಮುಂದಕ್ಕೆ ಸಾಗದೆ ಆಧಾರಗಳನ್ನು ನಾಶ ಮಾಡಿದರೆಂದು ಅವರ ಉದ್ಯೋಗಗಳನ್ನು ಕಸಿದುಕೊಂಡು ಅವರಿಗೆ ಜೈಲು ಶಿಕ್ಷೆ ಕೊಟ್ಟು ವಿಚಾರಿಸಿದರು. ಆದರೆ 2020 ಅವರೆಲ್ಲರೂ ಕೂಡ ನಿರಪರಾಧಿಗಳೆಂದು ಹೊರಗೆ ಬಂದರು. ಪ್ರಮುಖ ಆಧಾರಗಳನ್ನು ಪೊಲೀಸರೇ ನಾಶ ಮಾಡಿದ್ದರಿಂದ ಈ ಕೇಸ್ ವಿಚಾರಣೆ ಮುಂದಕ್ಕೆ ಸಾಗಲಿಲ್ಲವೆಂದು ಹೆಸರು ಹೇಳಲು ಇಷ್ಟಪಡದ ಒಬ್ಬ ಉನ್ನತ ಅಧಿಕಾರಿ ಮೀಡಿಯಾಗೆ ಹೇಳಿದ ಹಾಗೆ ನೇಪಾಳ್ ಲೀಡಿಂಗ್ ನ್ಯೂಸ್ ಪೇಪರ್ ಪ್ರಕಟಿಸಿತ್ತು. ಆಧಾರಗಳನ್ನು ಸಂಪೂರ್ಣ ಧ್ವಂಸ ಮಾಡಿದ ನಂತರ ಯಾರನ್ನು ಅನುಮಾನಿಸಬೇಕೋ ನಮಗೆ ಅರ್ಥವಾಗದ ಹಾಗೆ ಮಾಡಿದರು. ಬಹಳ ಜಾಣ್ಮೆಯಿಂದ ಈ ಕೇಸನ್ನು ನಾಶ ಮಾಡಿದರು ಎಂದು ಅವರು ತಮ್ಮ ಆವೇದನೆಯನ್ನು ವ್ಯಕ್ತಪಡಿಸಿದ್ದರು. ಅಂದರೆ ಅಂದಿನ ಎಸ್ಪಿ ತನ್ನ ಮಗನನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಆಧಾರಗಳೆಲ್ಲವನ್ನೂ ನಾಶ ಮಾಡಿರಬಹುದೆಂಬ ಅನುಮಾನಗಳು ಇಂದಿಗೂ ಇವೆ. ಕೇಸು ವಿಚಾರಣೆ ಮುಂದುವರಿಯುತ್ತಿದೆ. ಅನುಮಾನಿತರೆಲ್ಲರೂ ನಿರಪರಾಧಿಗಳಾಗಿ ಹೊರಗೆ ಬರುತ್ತಿದ್ದಾರೆ. ಆದರೆ ಸರ್ಕಾರವು ಮಾತ್ರ ಕೇಸು ಮುಗಿಯುವ ಅವಧಿ ಹತ್ತಿರ ಬಂದಿದೆ, ಅಪರಾಧಿಗಳನ್ನು ಶೀಘ್ರದಲ್ಲೇ ಪ್ರಜೆಗಳಿಗೆ ತೋರಿಸುತ್ತೇವೆ ಎಂದು ಹೇಳುತ್ತಿದ್ದಾರೆ. ಆದರೆ ನಿರ್ಮಲ ತಂದೆ ಮಾತ್ರ ನನ್ನ ಮಗಳೇ ಹೆಣ್ಣು ಮಗುವಾಗಿ ಹುಟ್ಟಿ ತಪ್ಪು ಮಾಡಿದಳು, ಆಕೆಯನ್ನು ಕಾಪಾಡಲು ಆಗದ ಕೈಲಾಗದ ತಂದೆಯಾಗಿ ನಾನು ತಪ್ಪು ಮಾಡಿದೆ, ಅದಕ್ಕೂ ಮೀರಿ ನನಗೆ ಈ ಸಮಾಜದಲ್ಲಿ ನ್ಯಾಯ ಸಿಗುತ್ತದೆಂಬ ನಂಬಿಕೆ ಇಲ್ಲ ಎಂದು ಹೇಳಿದ್ದಾರೆ. ಇತ್ತೀಚೆಗಷ್ಟೇ ನನ್ನ ತಮ್ಮನ ಮಗಳು ಮತ್ತು ಆಕೆಯ ಸ್ನೇಹಿತೆಯ ಮೇಲೆ ಅನುಮಾನಪಟ್ಟು ಅವರನ್ನು ಠಾಣೆಗೆ ಕರೆದು ವಿಚಾರಿಸಿದರು ಪೊಲೀಸರು. ಹೆಣ್ಣು ಮಕ್ಕಳು, ಅದರಲ್ಲಿಯೂ ಆಕೆಯ ವಯಸ್ಸಿನವರ ಮೇಲೆ ಅನುಮಾನಪಟ್ಟಾಗಲೇ ನನಗೆ ನಂಬಿಕೆ ಹೋಯಿತೆಂದು ಹೇಳಿದ್ದಾರೆ ನಿರ್ಮಲಾ ತಂದೆ. ಅಂದಿನಿಂದಲೂ ಅವರು ಮೀಡಿಯಾಗಳಿಗೂ ಸಹಿತ ಮುಖ ತೋರಿಸಲು ಇಷ್ಟಪಡಲಿಲ್ಲ. ಆದರೆ ನನ್ನ ದೇಶದಲ್ಲಿ ನನ್ನ ಮಗಳಿಗಾಗಿ ಅನೇಕ ಮಂದಿ ರಸ್ತೆಗೆ ಬಂದರು, ತಮ್ಮ ಪ್ರಾಣಗಳನ್ನು ಕಳೆದುಕೊಂಡರು. ಅವರೆಲ್ಲರಿಗೂ ನನ್ನ ಪಾದಾಭಿವಂದನೆಗಳು. ಹೆಣ್ಣು ಮಗುವಿಗೆ ಗೌರವವಿದೆ ಎಂದು ನಿರೂಪಿಸಿದರು. ಆದರೆ ನನ್ನ ಮಗಳಿಗೆ ನ್ಯಾಯ ಸಿಗದೇ ಇರುವುದಕ್ಕೆ ಕಾರಣ ಅವನೀತಿ ನಾಯಕರು, ಭ್ರಷ್ಟ ಸರ್ಕಾರ ಮತ್ತು ಪೊಲೀಸರು. ಇನ್ನು ಮೇಲೆ ನನಗೆ ಏನು ನ್ಯಾಯ ಸಿಗುತ್ತದೆಂದು ನಾನು ಕೋರ್ಟ್ಗಳ ಸುತ್ತ ತಿರುಗಬೇಕು ಎಂದು ತಮ್ಮ ಆವೇದನೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರು. ಸ್ನೇಹಿತರೆ, ಇದು ಕೂಡ ನಮ್ಮಲ್ಲಿ ನಡೆದ ಅನೇಕ ಕೇಸುಗಳ ಹಾಗೆ ನಿರ್ಮಲ ಮರಣವು ಸಹ ಮಿಸ್ಟ್ರಿಯಾಗಿ ಉಳಿದು ಹೋಗಿದೆ. ಮತ್ತೆ ನಿರ್ಮಲ ಮಿಸ್ಟ್ರಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ಹಾಗೆಯೇ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.